ಈಗ 21 ದಿನಗಳ ಕಾಲ ಲಾಕ್ಡೌನ್ ಮುಗಿದು ಮತ್ತೆ ಈಗ 19 ದಿನಗಳ ಕಾಲ ಲಾಕ್ಡೌನ್ ವಿಸ್ತರಣೆಯಾಗಿದ್ದು ಬಡವರು ದಿನಗೂಲಿ ಕಾರ್ಮಿಕರಿಗೆ ತುಂಬಾನೇ ಕಷ್ಟವಾಗಿದೆ ಸರ್ಕಾರದಿಂದ ಸಾಕಷ್ಟು ನೆರವು ಬಂದರೂ ಕೂಡ ಎಲ್ಲ ಬಡವರಿಗೂ ಅದು ತಲುಪುತ್ತಿಲ್ಲ ಅದೇ ಕಾರಣಕ್ಕೆ ಅನೇಕ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಬಡ ಜನರಿಗೆ ನೆರವಾಗಲು ಮುಂದಾಗಿದ್ದಾರೆ ಇದು ನಿಜಕ್ಕೂ ಮೆಚ್ಚುವಂತಹ ಕೆಲಸ ಅಂತಾನೆ ಹೇಳಬಹುದು ಅದೇ ರೀತಿ ದೇಶದ ನಂಬರ್ 1 ಶ್ರೀಮಂತ ಆಗಿರುವ ಅಂಬಾನಿಯವರು ಕೂಡ ಇದೀಗ ಕನ್ನಡ ಕಾರ್ಮಿಕರ ನೆರವಿಗೆ ನಿಂತಿದ್ದಾರೆ ಹೌದು ಮುಖ್ಯಮಂತ್ರಿಗಳ ನೆರವಿನಿಂದ ವಂಚಿತರಾಗಿರುವ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದಿನಗೂಲಿ ನೌಕರರುಗಳ ಜೀವನ ಅಕ್ಷರಶಃ ಊಟಕ್ಕೂ ಪರದಾಡುವಂತಾಗಿದೆ ಆ ದಿನದ ಕೂಲಿಗಳನ್ನು ನಂಬಿಕೊಂಡು ಬದುಕುತ್ತಿದ್ದವರು ಹತ್ತಿರ ಹತ್ತಿರ ಒಂದು ತಿಂಗಳಿನಿಂದ ಬಹಳಷ್ಟು ಕಷ್ಟಪಡುತ್ತಿದ್ದಾರೆ ಇದೀಗ ಕನ್ನಡ ಸಿನಿಮಾದ ಒಟ್ಟು 6000 ದಿನಗೂಲಿ ನೌಕರರ ಕುಟುಂಬಗಳಿಗೆ ಅಂಬಾನಿಯವರು 2 ಕೋಟಿ ಮೌಲ್ಯದ ಆಹಾರ ಕಿಟ್ಗಳನ್ನು ಒದಗಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂಬಾನಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಇನ್ನು ಅಂಬಾನಿಯವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ದಿನಗೂಲಿ ನೌಕರರಿಗಷ್ಟೇ ಅಲ್ಲದೆ ಇತರೆ ಸಿನಿಮಾ ಇಂಡಸ್ಟ್ರಿಯವರಿಗೂ ಕೂಡ ನೆರವಿಗೆ ನಿಂತಿದ್ದಾರೆ ಈಗಾಗಲೇ ರಾಜ್ಯ ಹಾಗೂ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ಕೂಡ ನೀಡಿದ್ದಾರೆ ಒಟ್ಟಾರೆಯಾಗಿ 2 ಕೋಟಿ ಮೌಲ್ಯದ ಆಹಾರದ ಕಿಟ್ಗಳನ್ನು ಒದಗಿಸಿದ್ದಾರೆ ಅಂಬಾನಿಯವರು ಹೌದು ಹಿಂದೆ ಮುಂದೆ ನೋಡದೆ ಕರ್ನಾಟಕದ ದಿನಗೂಲಿ ನೌಕರರಿಗೆ ಅಂಬಾನಿಯವರು 2 ಕೋಟಿ ಮೌಲ್ಯದ ಹಣವನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ